ಸರ್, ನೀವು ಪ್ರೊಫೆಸರ್ ಆಗಿ ಟೀಚರ್ ಆಗಿ ಕೆಲಸ ಮಾಡಿದ್ದೀರಾ, ನೀವು ಮೊದಲನೇ ಸಲ ಕ್ಯಾಮ್ರಾ ಮುಂದೆ ನಿಂತಾಗ ನಿಮ್ಮ ಅನುಭವ ಮತ್ತೆ ಕುತೂಹಲ ಹೇಗಿತ್ತು? ವೆರಿ ಗುಡ್, ಒಳ್ಳೆ ಕ್ವಶನ್ ಹಾಕಿದ್ರಿ ಪ್ರದೀಪ್. ಯಾಕೆಂದ್ರೆ ಮನುಷ್ಯನಿಗೆ ಯಾವಾಗಲೂ ಕೂಡ ಈ ರಂಗಭೂಮಿ ಸಿನಿಮಾ ಸೀರಿಯಲ್ ಇದೆಯಲ್ಲ, ಎಂತ ದೊಡ್ಡ ನಟ ನಟಿಯರೇ ಆಗ್ಲಿ, ಫಸ್ಟ್ ಎಂತ ಕ್ಯಾಮ್ರಾ ಇತ್ತು ಅಂದ್ರೆ ಜರ್ರ ಅಂತ ಓಡೋದು. ಈಗೆಲ್ಲ ಏನಾಗಿದೆ, ರೀಟೇಕ್ ಮಾಡಕ್ ಅವಕಾಶ ಇದೆ. ಫಸ್ಟ್ನೇ ಶಾಟ್ ತೆಗಿಬೇಕಾದ್ರೆ ಸ್ವಲ್ಪ ಒಂಚೂರು ಒಳಗಡೆ ಎಲ್ಲ ಒಳಕಿರುತ್ತೆ, ನಾವೆಲ್ಲಿ ತಪ್ಪು ಮಾಡ್ಬಿಡ್ತೀವೋ, ಯಾರೇನು ಅನ್ಬಿಡ್ತಾರೋ, ಡೈರೆಕ್ಟರ್ಗೆ ಎಲ್ಲಿ ಬೇಸರ ಆಗುತ್ತೋ. ಆಮೇಲೆ ಎದುರುಗಡೆ ಇರೋರು ದೊಡ್ಡ ನಟ ನಟಿ ಇರ್ತಾರೆ, ಆ ಒಂದು ಸಣ್ಣ ಇದು ಇದ್ದೇ ಇರುತ್ತೆ, ಅಳುಕಿದ್ದೇ ಇರುತ್ತೆ. ಆದ್ರೆ ನನಗೇನಾಯ್ತಪ್ಪ ಅಂತ ಕೇಳಿದ್ರೆ, ನಾನು ಅಷ್ಟೊತ್ತಾಗ್ಲೇ ಒಂದು ಎಸ್ಟಾಬ್ಲಿಶ್ಡ್ ಏನೋ ರಂಗಭೂಮಿಯಲ್ಲಿ ಭಾಷಣದಲ್ಲಿ ಎಲ್ಲ ತೊಡಗಿದ್ದಿದ್ದರಿಂದ ಕ್ಯಾಮ್ರಾ ಎದುರಿಸೋದೇನು ನನಗೆ ಅನ್ಸ್ ಕಷ್ಟ ಅನಿಸ್ಲಿಲ್ಲ. ನಾನು ಅನ್ಕೊಂಡೆ ಕ್ಯಾಮ್ರಾ ಒಂದು ಅದು ಒಂದು ವಸ್ತು, ಅದ್ರ ಕೆಲಸ ಅದು ಮಾಡ್ತಿರುತ್ತೆ ಅಂತೇಳಿ. ಇನ್ನೊಂದು ವಿಷಯ ತಿಳ್ಕೊಳ್ಳಿ, ಡಾಕ್ಟರ್ ರಾಜ್ಕುಮಾರ್ ತರ ಆಕ್ಟ್ ಮಾಡ್ಬೇಕಾದ್ರೆ ನಮಗೆ ನಾನು ಆಕ್ಟ್ ಮಾಡ್ತಿದ್ದೀನಿ ಅನ್ನೋದು ಅಷ್ಟೇ ಗಮನದಲ್ಲಿ ಇರಬೇಕು ಹೊರತು, ಕ್ಯಾಮ್ರಾ ಆಗಲಿ ಕ್ಯಾಮ್ರಾ ಹಿಂದೆ ನಿಂತವರಾಗ್ಲಿ ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಬಾರ ಸಂದರ್ಭದಲ್ಲಿ. ಏನೋ ತಪ್ಪುಗಳಾದ್ರೆ ಅವ್ರು ತಿಕ್ತಾರೆ, ಹಾಗಾಗಿ ಅದು ಒಂದು ಒಳ್ಳೆ ಅನುಭವನೇ. ಐ ಆಮ್ ರಿಯಲಿ ಎಂಜಾಯ್ಡ್ ದಟ್ ಮೂಮೆಂಟ್. ಓಕೆ, ಥ್ಯಾಂಕ್ ಯು ಸರ್. ಇವಾಗ ನೀವು ಹೇಳ್ತಾ ಇದ್ರಿ, ನೀವು ಓದ್ಕೊಂಡು ಪ್ರಿನ್ಸಿಪಲ್ ಆಗಿ ಬಂದಿದ್ದೀರಾ ಅಂತ, ರಂಗಭೂಮಿನಲ್ಲಿ ಏನಾದ್ರೂ ಕೆಲಸ ಮಾಡಿದ್ದೀರಾ? ಹೌದು. ಈಗ ನನಗೇನಾಯ್ತು ಅಂದ್ರೆ, ಬಾಲ್ಯದಿಂದಲೇ ನನಗೆ ರಂಗಭೂಮಿಯ ನಂಟು ಬೆಳೀತು. ನಮ್ಮೂರಲ್ಲಿ ನಾಟಕಗಳನ್ನು ಆಡ್ತಾ ಇದ್ರು ದೊಡ್ಡ ದೊಡ್ಡ ನಟ ನಟಿಯರು. ನಮ್ಮೂರ್ ಜನ ಅವ್ರು, ಹಳ್ಳಿ ಜನ ಅವ್ರು, ಅವರಷ್ಟು ವಿದ್ಯೆ ಇಲ್ಲದೆ ಇದ್ರು ಕೂಡ ಅವ್ರಿಗೆ ಏನೋ ನಾಟಕ ಮಾಡ್ಬೇಕು ಅಂದ ಗೀಳು ಅವ್ರಿಗೆ. ವರ್ಷಕ್ಕೊಂದು ನಾಲ್ಕೈದು ನಾಟಕ ಆಗದ್ ನಮ್ಮೂರಲ್ಲಿ. ಉದಾಹರಣೆಗೆ ನಲ್ಲತಂಗ, ಶನಿ ಪ್ರಭಾವ, ಆಮೇಲಿಂದ ರಾಮಾಯಣಕ್ಕೆ ಸಂಬಂಧಿಸ್ಪಟ್ಟದ್ದು ಸತ್ಯ ಹರಿಶ್ಚಂದ್ರ, ಈ ತರದ ನಾಟಕಗಳು. ಆಮೇಲೆ ದೊಡ್ಡ ಕೆಲವು ಸೋಷಿಯಲ್ ಡ್ರಾಮಾಗಳು ಕೂಡ ಆಡೋ ವಿದ್ಯಾವಂತರು ನಮ್ಮೂರಲ್ಲಿದ್ದವು. ಅದೆಲ್ಲ ನೋಡ್ತಿದ್ವಲ್ಲ ನಾವು, ಈಗ ಜಾತ್ರೆ ಉತ್ಸವ ಊರಲ್ಲಿ ಏನಾದ್ರೂ ಹಬ್ಬ ಹರಿದಿನ ಇದ್ದಾಗ ಅದನ್ನ ನೋಡಿದಾಗ ನಮ್ಗೇನಾಗ್ತಿತ್ತು ಅಂದ್ರೆ, ನಾನು ನಾಟಕ ಮಾಡ್ಬೇಕು, ನಾನು ಅವ್ರ ತರ ಆಕ್ಟರ್ ಆಗ್ಬೇಕಂತ ಆಸೆ ಬರ್ತಾ ಹೋಯ್ತು ನನಗದು ಬಾಲ್ಯದಿಂದನೂ ಕೂಡ. ಬಾಲ್ಯದಿಂದ ಆಮೇಲೆ ನನಗೆ ಶಾಲಾ ಕಾಲೇಜಲ್ಲಿ ತಪ್ಪದೆ ವರ್ಷಕ್ಕೆ ಒಂದೆರಡು ನಾಟಕ ಮಾಡ, ಆಮೇಲೆ ಕಾಂಪಿಟಿಷನ್ಸ್ ಇರ್ತಿತ್ತು, ಅದರೆಲ್ಲ ಭಾಗವಹಿಸ್ತಿದ್ದೆ ನಾನು. ನಮ್ಮ ಟೀಚರ್ಸ್ ತುಂಬಾ ಎನ್ಕರೇಜ್ ಮಾಡೋರು ಹೈಸ್ಕೂಲ್ ಮತ್ತು ಕಾಲೇಜ್ ಡೇಸ್ ಅಲ್ಲಿ. ಆಮೇಲೆ ತುಂಬಾ ನನಗೆ ರಂಗಭೂಮಿಯಲ್ಲಿ ಖ್ಯಾತಿ ಕೊಟ್ಟಿದ್ದು ಅಂದ್ರೆ ಗೌಡ್ರ ಗದ್ಲ ನಾಟಕ. ನಮ್ಮ ಸುಧೀರ್ ಅವ್ರು ಇದಾರ, ಮಾಲತಿ ಸುಧೀರ್, ಸುಧೀರ್ ಈಗ ಕಿಶೋರ್ ತರುಣ್ ಇದಾರಲ್ಲ ಅವ್ರ ತಂದೆ ಸುಧೀರ್ ಅವರು, ಬಹಳ ದೊಡ್ಡ ಶ್ರೇಷ್ಠ ನಟ, ಅವರು ಖಳನಟರಾಗಿದ್ರು, ಅದ್ಭುತವಾದ ನಾಟಕ ಮಾಡೋರು ಗೌಡ್ರ ಗದ್ಲ ಅಂತೇಳಿ. ಅವ್ರು ಹೀರೋ ಅದರಲ್ಲಿ, ನಾನು ಅವ್ರ ತಮ್ಮನ ಪಾತ್ರ ವೀರಭದ್ರಗೌಡ ಅಂತ ಆ ಪಾತ್ರ ನಾನು ಮಾಡ್ತಾ ಇದ್ದೆ. ಒಳ್ಳೆ ನಾಟಕ ಅದು, ಆಲ್ ಓವರ್ ದಿ ಸ್ಟೇಟ್ ನಾವು ಹೋಗಿದ್ದೀವಿ, ನೂರಾರು ಪ್ರದರ್ಶನ ಅದರಲ್ಲಿ ಭಾಗವಹಿಸಿದ್ದೀನಿ ನಾನು. ಸರ್, ಈಗ ನಿಮಗೆ ತುಂಬಾ ಪ್ರಶಸ್ತಿಗಳು, ತುಂಬಾ ಅವಾರ್ಡ್ಸ್ ಬಂದಿದೆ, ಅದ್ರ ಬಗ್ಗೆ ಹೇಳಿ ನಮ್ಗೆ. ಖಂಡಿತ ನೋಡಿ, ನಮ್ಮ ಒಂದೀಗ ನನ್ಗೆ 58 ವರ್ಷ ವಯಸ್ಸು. ನಮ್ಮ ಸೇವೆಯನ್ನು ಗುರುತಿಸಿ, ಶಿಕ್ಷಕನಾಗಿ ಮಾಡಿರ್ತಕ್ಕಂಥ ಸೇವೆ, ಅದಾದ ನಂತರ ಸಮಾಜ ಸೇವೆ ಮಾಡಿರ್ತಕ್ಕಂಥದ್ದು, ಸಾಹಿತ್ಯ ಕೆಲಸ ಮಾಡಿರ್ತಕ್ಕಂಥದ್ದು, ರಂಗಭೂಮಿ, ಆಮೇಲೆ ಕಿರುತೆರೆ, ಬೆಳ್ಳಿತೆರೆ, ಈ ಎಲ್ಲ ಸೇವೆಯನ್ನು ಪರಿಗಣಿಸಿ ನೂರಾರು ಜನ ಪುಣ್ಯಾತ್ಮರು ನಮಗೆ ನೂರಾರು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಜನಪ್ರಿಯ ಶಿಕ್ಷಕ ಪ್ರಶಸ್ತಿ, ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಪ್ರಶಸ್ತಿ, ಸರ್ವೇ ವಿಶ್ವೇಶ್ವರಯ್ಯ ಪ್ರಶಸ್ತಿ, ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ, ವಿಶ್ವ ಕಲಾರತ್ನ ಪ್ರಶಸ್ತಿ, ವಿಶ್ವ ಚೈತನ್ಯ ರತ್ನ ಪ್ರಶಸ್ತಿ, ಆಮೇಲೆ ಕುವೆಂಪು ಕವಿರತ್ನ ಪ್ರಶಸ್ತಿ, ವರ್ಲ್ಡ್ ಬೆಸ್ಟ್ ಸಿಟಿಸನ್ ಅವಾರ್ಡ್. ಈಗ ನನಗೆ ಇವತ್ತು ಈ ಒಂದು ಜುಲೈ 30ನೇ ತಾರೀಕು ಕೂಡ ಒಂದು ಸಾಯಂಕಾಲ 5 ಗಂಟೆಗೆ ಒಂದು ಪ್ರಶಸ್ತಿ ಬರ್ತಾ ಇದೆ, ಇಂಟರ್ನ್ಯಾಷನಲ್ ಐಕಾನ್ ಅವಾರ್ಡ್ ಅಂತ. ಸರ್, ನೀವು ಈಗ ಮೂವಿ ಇಂಡಸ್ಟ್ರಿಗೆ ಬಂದಾದ್ಮೇಲೆ ದೇಶ ವಿದೇಶಗಳನ್ನ ತಿರುಗಾಡಿದ್ದೀರಾ, ಅದ್ರ ಅನುಭವ ಹೇಗಿತ್ತು, ಅಲ್ಲಿ ಜನರ ರಿಯಾಕ್ಷನ್ ಹೇಗಿತ್ತು, ಕನ್ನಡಿಗರ ರಿಯಾಕ್ಷನ್ ಹೇಗಿತ್ತು? ಹೌದು ನೋಡಿ, ಕೆಲವು ಸಂಘ ಸಂಸ್ಥೆಗಳು ದೇಶ ವಿದೇಶದಲ್ಲಿ ಕನ್ನಡದ ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಅಂತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತ ಒಂದು ಸುಯೋಗ ನನಗೆ ಸಿಕ್ಕಿತ್ತು. ದುಬೈ, ಅಬುದಾಬಿ, ಶಾರ್ಜಾ, ಜನಂ, ಅಲ್ಲಿ ಹೋಗಿ ಕನ್ನಡದ ಕಾರ್ಯಕ್ರಮ ಮಾಡಿದಾಗ ಅಲ್ಲಿಯೇ ಕನ್ನಡಿಗರು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಮ್ಮ ಕನ್ನಡಿಗರನ್ನ ಅವರು ಸ್ವಾಗತಿಸ್ತಾರೆ. ಅವ್ರ ಜೊತೆ ಒಡನಾಟ ಮಾಡ್ತಕ್ಕಂಥದ್ದಲ್ಲಿ ಭಾಷಣ ಮಾಡ್ತಕ್ಕಂಥದ್ದು, ಹಾಡುಗಳನ್ನ ಹಾಡ್ತಕ್ಕಂಥದ್ದು, ನನಗೆ ಭಾವಗೀತೆಗಳು, ಜನಪದ ಗೀತೆ ಬಹಳ ಪ್ರಿಯವಾದದ್ದು, ಭಕ್ತಿ ಗೀತೆಗಳು, ಆಮೇಲೆ ಚಿತ್ರಗೀತೆಗಳು. ನಾನು ಅತ್ಯಂತ ಇಷ್ಟಪಡೋದು ಅಂದ್ರೆ ಜನಪದ ಗೀತೆಗಳು. ಅವನಲ್ಲಿ ಹೋದಾಗ ಹಾಡಿದಾಗ, ಭಾವಗೀತೆಗಳನ್ನು ಹಾಡಿದಾಗ, ಕುವೆಂಪು, ಜಿ ಎ ಶಿವರುದ್ರಪ್ಪ, ಬೇಂದ್ರೆಯವರು, ಈ ಥರ ಸಿದ್ದಯ್ಯ ಪುರಾಣಿಕರು, ಈ ಥರ ಗೀತೆಗಳನ್ನು ಹಾಡಿದಾಗ ಜನರು ಬಹಳ ಖುಷಿ ಪಡೋರು. ನಾನು ಪ್ರೊಫೆಷನಲ್ ಸಿಂಗರ್ ಅಲ್ಲದೇ ಇದ್ರೂ ಕೂಡ ಹಾಡುಗಳನ್ನು ಹಾಡ್ತೇನೆ.
ಅದರಲ್ಲೂ ಜನಪದ ಗೀತೆಗಳು ಅಂದ್ರೆ ನನಗೆ ಬಹಳ ಪ್ರಿಯ. ಯಾಕಪ್ಪ ಅಂದ್ರೆ ನಾನು ಕನ್ನಡ ಎಂ ಎ ಓದ್ತಾ ಇರ್ಬೇಕಾದ್ರೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಜಾನಪದ ವಿದ್ಯಾರ್ಥಿ ನಾನು. ಓಕೆ, ಹಾಗಾಗಿ ಜನಪದ ಗೀತೆಗಳ ಬಗ್ಗೆ ನನಗೆ ಬಹಳ ಪ್ರೀತಿ. ಅದು ಜನಪದ ಗೀತೆ, ಗಾದೆ, ಒಗಟು, ಕತೆ, ಜನಪದ ಕಲೆಗಳು ಇವಳ ಆಸಕ್ತಿ ಬೆಳೆಸ್ಕೊಂಡಿದ್ದದ್ದು, ಅದು ಬಹಳ ಮುಖ್ಯ. ಅಲ್ಲಿ ಆ ಜನ ನಮ್ಮನ್ನ ಅಷ್ಟೇ ಪ್ರೀತಿಯಿಂದ ನಡೆಸ್ಕೊಳ್ಳೋರು ಅಂತ ಸಂದರ್ಭದಲ್ಲಿ. ಆಮೇಲೆ ಅಲ್ಲಿ ಹೋದಾಗ ಸಣ್ಣ ಪುಟ್ಟ ಸ್ಕಿಟ್ಗಳನ್ನ ಮಾಡೋದಿರ್ಬೋದು, ಭಾಷಣಗಳನ್ನ ಮಾಡೋದಿರ್ಬೋದು. ಯಾಕೆ ನಾನು ಒಂದು ಇದುವರೆಗೆ ಒಂದು 33 ವರ್ಷ ನನ್ನ ಕಾಲೇಜಲ್ಲಿ ಪ್ರೊಫೆಸರ್ ಕೆಲಸ ಮಾಡಿದ್ದೇನೆ. ನನ್ನ ಕನ್ನಡ ತರಗತಿಯಿಂದ ನನ್ನ ವಿದ್ಯಾರ್ಥಿಗಳು ನನ್ನ ಕ್ಲಾಸಲ್ಲಿ ಬಂದು ಕುತ್ಕೊಂಡ್ಬಿಡೋರು ಎಲ್ಲರೂ, ಬೇರೆ ಭಾಷೆಯವರು ಕೂಡ, ಸಂಸ್ಕೃತ ಹಿಂದಿ ವಿದ್ಯಾರ್ಥಿಗಳು ಬಂದು ಕನ್ನಡ ತರಗತಿ ಇದೆ ಅಂದ್ರೆ ಬಂದು ಕೂತ್ಬಿಡೋದು. ಯಾಕೆಂದ್ರೆ ಅವ್ರಿಗೆ ಕನ್ನಡ ತರಗತಿಯಲ್ಲಿ ಅಷ್ಟು ರೋಚಕವಾಗಿ ನಾವು ಹಳಗನ್ನಡ ಇರ್ಬೋದು, ನಡುಗನ್ನಡ ಇರ್ಬೋದು, ಹೊಸಗನ್ನಡ ಇರ್ಬೋದು, ಅಷ್ಟು ಅದ್ಭುತವ ನಾವು ಪಾಠ ಮಾಡ್ತಿದ್ವಿ. ಅವರ ಮಕ್ಕಳಿಗೆ ಅವರಿಗೆ ಹಾಸ್ಯ ಪ್ರಸಂಗಗಳು, ಇತಿಹಾಸ, ಅವ್ರಿಗೆ ಐತಿಹ್ಯಗಳು, ಆಮೇಲೆ ಕೆಲವು ನಿದರ್ಶನಗಳನ್ನ ಅದ್ಭುತವಾಗಿ ಕೊಡ್ತಿದ್ವಿ. ಪಾಠ ಮಾಡೋದಂದ್ರೆ ಏನೋ ಒಂದು ಖುಷಿ. ಒಂದು 50 ನಿಮಿಷ 55 ನಿಮಿಷ ನಾವು ತರಗತಿಯಲ್ಲಿ ಇದ್ದಾಗ ಜಗತ್ತಿನ ನೋವನ್ನ, ನಮ್ಮ ಕಷ್ಟ ಸುಖನೆಲ್ಲ ಮರ್ತ್ಬಿಡ್ತೀವಿ ನಾವು. ಆ ವಿದ್ಯಾರ್ಥಿಗಳ ಜೊತೆ ಪಾಠ ಮಾಡೋದು, ಅವ್ರ ಜೊತೆ ವಿಷಯಗಳು ಹಂಚ್ಕೊಳ್ಳೋದು. ನೋಡಿ, ಇವತ್ತು ನನ್ನ ವಿದ್ಯಾರ್ಥಿಗಳು ಹಲವಾರು ಜನ ತುಂಬಾ ಉನ್ನತ ಹುದ್ದೆಗಳಲ್ಲಿದ್ದಾರೆ. ದೊಡ್ಡ ದೊಡ್ಡ ಕಡೆ ಇಂಜಿನಿಯರ್ಗಳಾಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, IAS, IPS, KAS ಈ ತರ ಉನ್ನತ ಹುದ್ದೆಗಳಲ್ಲಿ, MCOM, MBA, MCA ಎಲ್ಲ. ನನ್ನ ಜೀವನದ ಒಂದು ಸೌಭಾಗ್ಯ ಏನ್ ಗೊತ್ತಾ, ನಾನು ಪ್ರೈಮರಿ ಸ್ಕೂಲಿಗೆ ಪಾಠ ಮಾಡಿದ್ದೀನಿ, ಹೈಸ್ಕೂಲಿಗೆ ಪಾಠ ಮಾಡಿದ್ದೀನಿ, ಜೂನಿಯರ್ ಕಾಲೇಜು, ಡಿಗ್ರಿ ಕಾಲೇಜು, ಮಾಸ್ಟರ್ ಡಿಗ್ರಿ, PhD ವರೆಗೂ ಕೂಡ ನಾನು ಗೈಡ್ ಮಾಡಿದ್ದೇನೆ. ಅಂದ್ರೆ ನೀವ್ ಹೇಳೋದು 1ನೇ ತರಗತಿ ಸ್ಟೂಡೆಂಟ್ ಇಂದ ಹಿಡಿದ್ಬಿಟ್ಟು PhD ವರೆಗೂ ಪಾಠ ಮಾಡಿದ್ದೀರಾ, ಪ್ರೈಮರಿ ಟು PhD. ಆಮೇಲೆ ನೀವು ಪ್ರಶಸ್ತಿಗಳ ಬಗ್ಗೆ ಕೇಳಿದ್ರಲ್ಲ, ಇವರು ಹಲವಾರು ಸಂಘ ಸಂಸ್ಥೆಗಳು ಗುರುತಿಸ್ಬಿಟ್ಟು ಅವರೇ ಕರೀತಾರೆ, ಫೋನ್ ಮಾಡ್ತಾರೆ, ಸರ್ ನಿಮ್ಗೊಂದು ಪ್ರಶಸ್ತಿ ಕೊಡ್ಬೇಕಂತಿದ್ದೀವಿ, ಬನ್ನಿ ಇಂಥ ಪ್ರಶಸ್ತಿ ತಗೊಳ್ಳಿ, ನೀವು ಅದಕ್ಕೆ ಅರ್ಹರಿದ್ದೀರಿ ಅಂತ ಹೇಳಿದಾಗ ಅತ್ಯಂತ ಖುಷಿ ಆಗುತ್ತೆ. ಯಾಕೆಂದ್ರೆ ನಮ್ಮನ್ನು ಗುರುತಿಸಿ ಸಮಾಜ ಅವಾರ್ಡ್ ಕೊಟ್ಟಾಗ ಅದಕ್ಕೆ ತುಂಬಾ ಬೆಲೆ ಇರುತ್ತೆ. ನೋಡಿ, ಯಾರು ಪ್ರಶಸ್ತಿ ಪಡಿತಾನೆ ಅವನು ಕಳ್ತನ ಮಾಡಕ್ ಬಯಸಲ್ಲ, ಸುಳ್ಳು ಹೇಳಕ್ ಬಯಸಲ್ಲ, ಮೋಸ ಮಾಡಕ್ ಬಯಸಲ್ಲ. ಯಾಕೆಂದ್ರೆ ಇರಪ್ಪ, ನನ್ಗೆ ಪ್ರಶಸ್ತಿ ಬಂದಿದ್ದಾವೆ, ಪ್ರಶಸ್ತಿಗಳು ನನಗೆ ಭಾರ ಜಾಸ್ತಿ ಆಗಿದೆ, ನಾನು ಎಚ್ಚರವಾಗಿರ್ಬೇಕು ಅಂತ ನಾವು ಹುಷಾರಾಗಿರ್ತೀವಿ. ಯಾಕೆ ಪ್ರಶಸ್ತಿಗಳನ್ನು ಕೊಡಬೇಕು ಅಂದ್ರೆ, DV ಗುಂಡಪ್ಪನವರು ಹೇಳ್ತಾರೆ, ಗೌರವಿಸು ಜೀವನವ, ಗೌರವಿಸು ಚೇತನವ. ಒಂದು ಚೇತನಕ್ಕೆ ನಾವು ಗೌರವಿಸಬೇಕು ಅಂತೇಳಿ ಪ್ರಶಸ್ತಿಗಳಿಂದ ಅತ್ಯಂತ ಖುಷಿಯಾಗಿದೆ. ಭಗವಂತನ ಕೃಪೆಯಿಂದ 100ಕ್ಕೂ ಹೆಚ್ಚು ಪ್ರಶಸ್ತಿಗಳು ಬಂದಿದ್ದಾವೆ ಅಂತ ಹೇಳಲಿಕ್ಕೆ ಬಹಳ ಬಹಳ ಸಂತೋಷ ಆಗಿದೆ. ಸರ್, ನಿಮ್ಮ ಪ್ರಕಾರ ಲೈಫ್ ಅಂದ್ರೆ ಏನು? ಜೀವನ ಅಂದ್ರೆ ಅಕ್ಸೆಪ್ಟ್ ಆಸ್ ಇಟ್ ಈಸ್ ಅಂತ. ABCD ಆಲ್ಫಾಬೆಟ್ಸ್ ಹೇಳ್ತೀವಲ್ಲ, ಆಲ್ಫಾಬೆಟ್ ಅಲ್ಲಿ ಎ ಅಂದ್ರೆ ಆಪಲ್, ಬಿ ಫಾರ್ ಬಾಲ್, ಸಿ ಆರ್ ಕ್ಯಾಟ್ ಅಲ್ಲ. ನನ್ನ ದೃಷ್ಟಿಯಲ್ಲಿ ಎ ಅಂದ್ರೆ ಅಕ್ಸೆಪ್ಟ್ ಆಸ್ ಇಟ್ ಈಸ್, ಅದೇ ಜೀವನ. ಕಷ್ಟ ಬರಲಿ ಸುಖ ಬರಲಿ ಜೀವನದಲ್ಲಿ ಏನ್ ಬರುತ್ತೋ ಅದು. ಇವತ್ತು ನಮಗೆ ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡೋ ಸೌಭಾಗ್ಯ ಇದೆ, ಅಕ್ಸೆಪ್ಟ್, ಚೆನ್ನಾಗಿ ಎಂಜಾಯ್ ಮಾಡೋದು. ಇವತ್ತು ನಮಗೆ ಶೂಟಿಂಗ್ ಹೋಗಿರ್ತೀವಿ, ಎಲ್ಲೋ ಒಂದ್ ಕಡೆ ಒಂದ್ ಪ್ಯಾಕೆಟ್ ಅಲ್ಲಿ ಅನ್ನನ ಚಿತ್ರಾನ್ನ ಉಪ್ಪಿಟ್ಟ ಕಟ್ಸ್ಕೊಂಡ್ಬಂದು ಕೊಡ್ತಾರೆ, ಇಡ್ಲಿನ ಫುಟ್ಪಾತ್ ಅಲ್ಲಿ ಆದ್ರೂ ಸರಿ ಕುತ್ಕೊಂಡು ಊಟ ಮಾಡ್ತೀವಿ. ಜೀವನ ಹೆಂಗ್ ಬರುತ್ತೋ ಹಂಗ ಅನುಭವಿಸೋದಿದೆಯಲ್ಲ, ಅದೇ ನಿಜವಾದ ಜೀವನ ಅಂತ ನಾನು ಅನ್ಕೊಂಡಿದ್ದೀನಿ ಲೈಫ್ ಅಲ್ಲಿ. ಅಕ್ಸೆಪ್ಟ್ ಆಸ್ ಇಟ್ ಈಸ್, ಆಸ್ ಇಟ್ ಈಸ್, ಹೇಗ್ ಬರುತ್ತೋ ಹಾಗೆ, ಹೇಗ್ ಬರುತ್ತೋ ನದಿಯಾಗಿರ್ಬೇಕು. ಯಾಕೆಂದ್ರೆ ನೀರಿನ ಗುಣ ಇದೆಯಲ್ಲ, ಬಾಟ್ಲ್ ಹಾಕಿದ್ರೆ ಬಾಟ್ಲ್ ಶೇಪ್, ಪಾತ್ರೆ ಹಾಕಿದ್ರೆ ಪಾತ್ರೆ ಶೇಪ್, ಲೋಟಕ್ಕೆ ಹಾಕಿದ್ರೆ ಲೋಟ. ಅಕ್ಸೆಪ್ಟ್ ಆಸ್ ಇಟ್ ಈಸ್, ಅದು ನಿಜವಾದ ಜೀವನ ಅಂತ ನಾನು ಅನ್ಕೊಂಡಿದ್ದೀನಿ. ಸರ್, ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್, ಮೂವೀಸ್ ಬಗ್ಗೆ ಹೇಳಿ. ಎಷ್ಟು ನನ್ನ ಕೆಲವು ಈಗ ಒಂದು 5-6 ಸಿನಿಮಾಗಳು ಶೂಟಿಂಗ್ ಆಗಿದೆ, ಬಿಡುಗಡೆ ಆಗ್ಬೇಕಾಗಿದೆ. ಕೈವಾ ಅಂತ ಒಂದು, ಅದಾದ್ಮೇಲಿಂದ ಗತವೈಭವ ಅಂತ ಅದೊಂದು ಸಿನಿಮಾ ಬಿಡುಗಡೆ ಆಗ್ಬೇಕು. ಅದಾದ್ಮೇಲೆ ಪೊಲೀಸ್ ಠಾಣೆ ಅದೊಂದು ಬಿಡುಗಡೆ ಆಗ್ಬೇಕಾಗಿದೆ. ಆಮೇಲೆ ಒಂದು ತೆಲುಗು ಸಿನಿಮಾ ಶಾಂತಲ ಅಂತ, ಬಹಳ ದೊಡ್ಡ ತಾರಾಗಣದ, ಅತಿ ಹೆಚ್ಚು ನಮ್ಮ ವಿನೋದ್ ಆಳ್ವ ಅವರು ಮಾಡಿದೆ, ನಮ್ಮ ಕನ್ನಡದ, ತೆಲುಗಲ್ಲಿ ಶೂಟಿಂಗ್ ಆಯ್ತು. ನಾನು ತೆಲುಗು ಕೂಡ ಮಾತಾಡ್ತೀನಿ, ತಮಿಳ್ ಕೂಡ ಸ್ವಲ್ಪ ಬರುತ್ತೆ, ಹಿಂದಿ ಪರವಾಗಿಲ್ಲ, ಆರಾಮಾಗಿ ಬರುತ್ತೆ, ಇಂಗ್ಲೀಷು ಕನ್ನಡ ಬಿಡಿ ಅದೇ ಮಾತಾಡೇ ಮಾತಾಡ್ತೀವಿ. ಹಾಗಾಗಿ ತೆಲುಗು ಪ್ರಾಜೆಕ್ಟಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಅದರಲ್ಲಿ ಶಾಂತಲ ಅಂತ ಹೀರೋಯಿನ್ ಪಾತ್ರ ಬರುತ್ತೆ. ಆ ಹೀರೋಯಿನ್ನ ಪಕ್ಕದ ಮನೇಲಿ ನಾವಿರ್ತೀವಿ, ಆಕೆ ತಂದೆ ತಾಯಿ ಇಬ್ಬರನ್ನ ಕಳ್ಕೊಂಡ್ಬಿಡ್ತಾಳೆ. ನಾನು ಸಾಕು ತಂದೆಯಾಗಿ ಶಾಂತಲನ್ನ ಸಾಕಿ ಬಳಸ್ತಕ್ಕಂಥದ್ದು ಇದೆ. ಅದು ಬಹಳ ಚೆನ್ನಾಗಿದೆ ಸಿನಿಮಾ. ಅದು ಅದು ನಮ್ಮ ಹಾಸನದ ಹತ್ರ ಹಳೆ ಬಿಡಿದೆಯಲ್ಲ, ಅಲ್ಲಿ ಒಂದು 15 ದಿವಸ ನಾನು ಶೂಟಿಂಗ್ ಅಲ್ಲಿ ಭಾಗವಹಿಸಿದ್ದೆ. ಅದು ಒಳ್ಳೆ ಚಿತ್ರ. ಅದನ್ನ ನಿರ್ಮಾಣ ಮಾಡಿರ್ತಕ್ಕಂಥ ರಾಮರಾವ್ ಅಂತ ಹೇಳಿ, ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ವೀರ ಕನ್ನಡಿಗ ಮಾಡಿದಾರಲ್ಲ, ಅದೇ ಪ್ರೊಡ್ಯೂಸರ್ ತೆಲುಗಲ್ಲಿ ಮಾಡಿದ್ದಾರೆ. ದೊಡ್ಡ ನಿರ್ಮಾಪಕರು ಇಬ್ರು ಸೇರಿ ಆ ಸಿನಿಮಾ ಮಾಡಿದ್ದಾರೆ.
ಆ ಸಿನಿಮಾದಲ್ಲಿ ನಾನು ಪಾತ್ರ ಮಾಡಿದೆ. ಆ ಸಿನಿಮಾ ಬರಬೇಕಾಗಿದೆ. ಅದೇನೋ ಬಿಡುಗಡೆ ಆಗಿ ಯಶಸ್ವಿ ಆದರೆ ನನಗೆ ತೆಲುಗು ಇಂಡಸ್ಟ್ರಿಯಿಂದನೂ ಆಮೇಲೆ ತಮಿಳು ಇಂಡಸ್ಟ್ರಿಯಿಂದನೂ ಹಿಂದಿಯಿಂದನೂ ಹೆಚ್ಚು ಅವಕಾಶಗಳು ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಕನ್ನಡದಲ್ಲಿ ಸುಪ್ರಸಿದ್ಧ ನಿರ್ದೇಶಕರುಗಳ ಚಿತ್ರಗಳಲ್ಲೂ ಕೆಲವು ಭಾಗವಹಿಸಿದ್ದೇನೆ, ಅವು ಕೂಡ ಬರಬೇಕಾಗಿದೆ ಈಗ. ಆಮೇಲೆ ಇನ್ನೊಂದು ಎರಡು ಸಿನಿಮಾಗಳಿಗೆ ಇವಾಗ ಮಾತುಕತೆ ನಡೀತಾ ಇದೆ, ಅದು ಕೂಡ ಆಗ್ಬೋದು. ಆಮೇಲೆ ಮುಂದೆ ಒಂದು ಮಹೋನ್ನತ ಚಿತ್ರ ಆಗ್ತಾ ಇದೆ ಕನ್ನಡದಲ್ಲಿ, ಬಹು ಕೋಟಿ ವೆಚ್ಚದ, ಬಹು ತಾರಾಗಣದ, ಸುಮಾರು 100 ಕೋಟಿ ರೂಪಾಯಿ ವೆಚ್ಚದ ಒಂದು ಸಿನಿಮಾ ಆಗ್ತಾ ಇದೆ. ಅದು ದಕ್ಷಿಣಾಪತೇಶ್ವರ ಇಮ್ಮಡಿ ಪುಲಿಕೇಶಿ ಅಂತ, ಅದನ್ನ ಒಬ್ಬ ದೊಡ್ಡ ನಿರ್ಮಾಪಕರದ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದಿಷ್ಟರಲ್ಲೇ ಪ್ರಾರಂಭ ಆಗುವಂತಹ ಸೂಚನೆಗಳು ಕಂಡು ಬಂದಿದ್ದಾವೆ. ಆ ಸಿನಿಮಾದಲ್ಲಿ ಕೂಡ ಒಂದು ಪಾತ್ರ ವಹಿಸ್ತಕ್ಕಂಥ ಅವಕಾಶ ನನಗೆ ಬರ್ತಾ ಇದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಇಷ್ಟು 300ಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿದ್ದೀರಾ, ರಂಗಭೂಮಿನಲ್ಲಿ ಮಾಡಿದ್ದೀರಾ, ನಿಮಗೆ ಚಾಲೆಂಜಿಂಗ್ ಆಗಿರೋ ಪಾತ್ರ ಯಾವುದು ಅಂತ ಅನ್ನಿಸ್ತು? ಒಂದು ಹುಚ್ಚ ಸಿನಿಮಾದಲ್ಲಿ ಓಂ ಪ್ರಕಾಶ್ ಡೈರೆಕ್ಟ್ ಮಾಡಿದ್ದು, ಅದು ಒಳ್ಳೆ ಚಾಲೆಂಜಿಂಗ್ ಪಾತ್ರನೇ. ಅದಾದ ನಂತರ ಮೊಗ್ಗಿನ ಮನಸ್ಸು, ಉತ್ತರ ಕರ್ನಾಟಕದ ಭಾಷೆಯನ್ನು ಮಾತಾಡಬೇಕಾಯ್ತು, ಉತ್ತರ ಕರ್ನಾಟಕ ವೇಷಭೂಷಣ, ಅದೇ ಥರದ ಒಂದು ಸೊಗಡನ ಅಲ್ಲಿ ಕಟ್ಕೊಟ್ಟಿದ್ದಾರೆ ಡೈರೆಕ್ಟ್. ನನ್ನ ಮಗಳು ಶುಭಾ ಪುಂಜ ಮೆಡಿಕಲ್ ಓದ್ಲಿಕ್ಕೆ ಬರ್ತಾಳೆ, ಹಾವೇರಿ ಜಿಲ್ಲೆ ರಾಣೆಬೆಲ್ಲೂರು ತಾಲೂಕಿನಿಂದ ಆಕೆಯಲ್ಲಿ ಬಂದಿರ್ತಾಳೆ. ಅವಳನ್ನು ಇಲ್ಲಿ ಮೆಡಿಕಲ್ ಕಾಲೇಜಿಗೆ ಸೇರಿಸೋದು, ಅವಳ ಜೊತೆ ಬಂದು ಮಾತಾಡೋದು, ಅವಳು ಹುಷಾರ್ ತಪ್ಪಾಗಿ ಬಂದು ಮಾತಾಡೋದು, ಈ ಅದರಲ್ಲಿ ಒಂಥರ ಭಾಷೆ ಕೂಡ ಚೆನ್ನಾಗಿದೆ, ಉತ್ತರ ಕರ್ನಾಟಕದ ಭಾಷೆ. ಅದೊಂಥರ ಚಾಲೆಂಜಿಂಗ್ ಆಗಿತ್ತು. ಆಮೇಲೆ ಕೆಲಸನ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಶಶಾಂಕ್ ಸರ್ ಅವರು. ಆ ಸಿನಿಮಾ ಬಗ್ಗೆ ಒಂದು ಮಾತು ಹೇಳ್ತೀನಿ, ಸಿನಿಮಾ ಬಿಡುಗಡೆ ಆಯಿತು, ಸೂಪರ್ ಡೂಪರ್ ಎಲ್ಲ ಕಡೆ ಹೋಗ್ತಾ ಇದೆ. ಒಂದು ಮಧ್ಯಾಹ್ನ ಫೋನ್ ಬಂತು ನನಗೆ. ಆಮೇಲೆ ಬಂದಾಗ, ಹಲೋ ಸರ್, ನಾನು ಮಾತಾಡ್ತಾ ಇದ್ದೀನಿ, ಯಾರು ತಾವು? ನಾನು ನಿಮ್ಮ ಅಭಿಮಾನಿ ಸರ್ ಅಂದರು. ನಾನು ಯಾರು ಸ್ವಾಮಿ, ತಾವು ಯಾರು ಅಂತ ಕೇಳಿದೆ. ನಾನು ಸರ್ ನಿಮ್ಮ ಅಭಿಮಾನಿ ಮಾತಾಡ್ತಿದ್ದೀನಿ, ನಿಮ್ಮ ಸಿನಿಮಾ ನೋಡಿದೆ ಸರ್, ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಸರ್ ಅಂದರು. ಆಮೇಲೆ ಕೇಳಿದೆ ತಾವು ಯಾರು ಅಂತ, ಅವ್ರು ಹೇಳಿದ್ರು ಯಶ್ ಅಂತ. ಯಶ್ ಕೂಡ ಅದ್ರಲ್ಲಿ ಪಾತ್ರ ಮಾಡಿದ್ದಾರೆ. ಯಶ್ ಪಕ್ಕದಲ್ಲಿ ಡೈರೆಕ್ಟರ್ ಇದ್ದಾರೆ, ಇಬ್ರು ಪಕ್ಕದಲ್ಲಿ ಮಾತಾಡ್ಕೊಂಡು ನನಗೆ ಫೋನ್ ಮಾಡಿದ್ದಾರೆ. ಆ ಸಿನಿಮಾ ಬಗ್ಗೆ ಇನ್ನೊಂದು ವಿಷಯ ಹೇಳ್ತೇನೆ. ಆ ಪಾತ್ರದ ಬಗ್ಗೆ ಬರೆದ್ರು ರವಿ ಬೆಳಗೆರೆ ಅವರು. ರವಿ ಬೆಳಗೆರೆ ಅವ್ರ ಸಿನಿಮಾ ಹಾಯ್ ಬೆಂಗಳೂರಲ್ಲಿ ಯಾವ ವ್ಯಕ್ತಿ ಬಗ್ಗೆ ಪಾತ್ರದ ಬಗ್ಗೆ ಹೆಚ್ಚು ಅವರು ಲಂಬಿಸಿ ಬರೀತಿರ್ಲಿಲ್ಲ, ನನ್ನ ಪಾತ್ರದ ಬಗ್ಗೆ ಬರೆದಿದ್ದಾರೆ ಅವರು. ತಂದೆ ಮಗಳ ನಡುವಿನ ಒಂದು ದೃಶ್ಯಗಳು ಮನ ಕಲಕುವಂತಿವೆ ಅಂತ ನನಗೆ ಜೀವನ ಸಾರ್ಥಕ ಅನ್ನಿಸ್ತು ಅಂತ ಒಬ್ಬ ದೊಡ್ಡ ಚಿತ್ರ ವಿಮರ್ಶಕ ಆ ರೀತಿ ಬರೀತಿದ್ದಾರೆ ಅಂದ್ರೆ ರವಿ ಬೆಳಗೆರೆ ಹಾಯ್ ಬೆಂಗಳೂರಲ್ಲಿ ಸಾಕಷ್ಟು ಒಳ್ಳೆ ಹೆಸರನ್ನು ತಂದು ಕೊಡ್ತು. ಇವತ್ತು ಕೂಡ ಸಿನಿಮಾ ಸೂಪರ್ ಡೂಪರ್ ಆಗಿದೆ, ಚಾಲೆಂಜಿಂಗ್ ಪಾತ್ರ ಅದು. ಆಮೇಲಿಂದ ಗಂಡುಗಲಿ ಕುಮಾರ್ ರಾಮ ಐತಿಹಾಸಿಕ ಚಿತ್ರ. ಆಮೇಲೆ ಕೇರ್ ಆಫ್ ಫುಟ್ಪಾತ್ ಒಬ್ಬ ಚಿಕ್ಕ ಹುಡುಗ ಡೈರೆಕ್ಟ್ ಮಾಡಿದ್ದು ನಮ್ಮ ಮಾಸ್ಟರ್ ಕಿಶನ್ ಅವರು. ಅದರಲ್ಲಿ ಕೂಡ ಜಾಕಿ ಶ್ರಾಫ್ ಅಂತ ದೊಡ್ಡ ನಟನ ಎದುರುಗಡೆ ಪಾತ್ರ ಮಾಡತಕ್ಕಂತ ಸಂದರ್ಭ ಬಂದಿತ್ತು. ಆಮೇಲೆ ಸಂಗೊಳ್ಳಿ ರಾಯಣ್ಣ ಬಿಡಿ, ಅದ್ಭುತವಾಗಿರ್ತಕ್ಕಂತ ಚಿತ್ರ ಅದು. ಅದರಲ್ಲಂತೂ ತುಂಬಾ ನಾವು ಖುಷಿಯಾಗಿ ಪಾತ್ರ ಮಾಡಿ ಆನಂದವಾಗಿ ಕಾಲ ಕಳೆದ್ವಿ. ಪಾತ್ರ ಕೂಡ ಚಾಲೆಂಜಿಂಗ್, ಯಾಕೆಂದ್ರೆ ಆ ಸಿನಿಮಾದಲ್ಲಿ ಬರ್ತಕ್ಕಂಥ ಎಲ್ಲ ನಟ ನಟಿಯರು ಎಸ್ಟಾಬ್ಲಿಷ್ಡ್ ನಟ ನಟಿಯರು, ದೊಡ್ಡ ದೊಡ್ಡ ನಟ ನಟಿಯರ ಜೊತೆ ನಿರ್ದೇಶಕರ ಜೊತೆ ಪಾತ್ರ ಮಾಡಿದ್ವಲ್ಲ, ಅದು ಕೂಡ ಚಾಲೆಂಜಿಂಗ್ ಅಂತ. ಆಮೇಲೆ ನಮ್ಮ ಅಪ್ಪು ಜೊತೆ ಮಾಡಿದಂತ ಚಕ್ರವ್ಯೂಹ, ಚಕ್ರವ್ಯೂಹ ಅದು ತಮಿಳು ಡೈರೆಕ್ಟರ್ ಡೈರೆಕ್ಟ್ ಮಾಡಿದ್ರು, ಅದರಲ್ಲಿ ಒಳ್ಳೆ ಸೀನ್ ಇದೆ, ನನ್ನ ಪಾತ್ರ ಇದೆ, ಅದು ಕೂಡ ಮಿತ್. ಆಮೇಲೆ ಜ್ಞಾನಜ್ಯೋತಿ ಸಿದ್ಧಗಂಗಾ ಸ್ವಾಮೀಜಿ ಪಾತ್ರ ಮಾಡಿದ್ದು ನೋಡಿ, ಡಾಕ್ಟ್ರು, ಇಂಜಿನಿಯರು, ಪ್ರೊಫೆಸರು, ಪ್ರಿನ್ಸಿಪಾಲು, ಪೊಲೀಸ್ ಆಫೀಸರು, ಆಮೇಲೆ ಸ್ವಾಮೀಜಿ ಪಾತ್ರ.